ನಮಸ್ಕಾರ, ನನ್ನ ಹೆಸರು ದೀಪಾ ಸನ್ನಿಧಿ ಅಂತ. ಹುಟ್ಟಿದೂರು ಚಿಕ್ಕಮಗಳೂರು, ಬ್ಯಾಂಗ್ಳೂರಲ್ಲೇ ಓದ್ತಾ ಇದ್ದೆ. ಒಂದು ವರ್ಷ ಆಯಿತು. ಹೌದು, ನಾನು ಫಸ್ಟ್ ದಿನಕರ್ ಸರ್ ಅವರು ಹೊಸ ಮೂವಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಆಡಿಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ಆಫೀಸಿಗೆ ಹೋಗಿದ್ದೆ. ಸೊ ಆಡಿಷನ್ಸ್ ಮಾಡಾದಮೇಲೆ ಅವ್ರಿಗೆ ನನ್ನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಅನ್ನಿಸ್ತು. ಸೊ ಹಿ ಸೆಂಟ್ ಮೀ ಟು ಆ್ಯಕ್ಟಿಂಗ್ ಕ್ಲಾಸಸ್. ಒಂದು ವಾರ ಹೋಗಿದ್ದೆ. ಅದಾದ ನಂತರ ಮತ್ತೆ ಐ ವಾಸ್ ಆಡಿಷನ್ ಆ್ಯಂಡ್ ಅವ್ರ ಆ ಮೂವಿಲಿದ್ದ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ನಿಸ್ದಾಗ ಐ ವಾಸ್ ಸೆಲೆಕ್ಟೆಡ್ ಫಾರ್ ದ ಮೂವಿ. ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಬಿಕಾಸ್ ನನ್ನ ಪರ್ಸನಲ್ ಲೈಫಲ್ಲಿ ತುಂಬ ರಿಸರ್ವ್ಡ್, ಅಷ್ಟು ಮಾತಾಡಲ್ಲ. ಸೊ ಈ ಮೂವಿಲಿ ಅದರ ಆಪೋಸಿಟ್ ಆಗಿರೋ ಪಾತ್ರ ಸಿಕ್ಕಿದೆ. ಸೊ ಮೊದಲನೇ ಸಿನಿಮಾಕ್ಕೆ ಈ ಥರ ಒಂದು ಪಾತ್ರ ನಿಭಾಯಿಸ್ಬೇಕು ಅಂದರೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಇದರಲ್ಲಿ ಬಜಾರಿ ಆಗಿರ್ತಾಳೆ ಅವಳು, ಟಿಪಿಕಲ್ ಮಂಜುಳಾ ಅವರು ಯೂಶ್ವಲಿ ಮಾಡ್ತಿದ್ದ ಹಿಂದಿನ ಕಾಲದ ಸಿನಿಮಾ ಆ ಥರ ಬಜಾರಿ ಪಾತ್ರ ಇದು. ದರ್ಶನ್ ಸರ್, ಫಸ್ಟ್ ದರ್ಶನ್ ಸರ್ ಅಂದ ತಕ್ಷಣ ಒಂದು ಭಯ ಇದ್ದೇ ಇರುತ್ತೆ. ಸೊ ಬರ್ತಾ ಬರ್ತಾ ಐ ಗಾಟ್ ಯೂಸ್ ಟು ಇಟ್. ಅಷ್ಟು ಭಯ ಎಲ್ಲ ಹೋಗ್ಸಿದ್ರು ಬಿಕಾಸ್ ಹಿ ಮೇಡ್ ಮೀ ಫೀಲ್ ಕಂಫರ್ಟಬಲ್ ಆ್ಯಂಡ್ ಡೈಲಾಗ್ಸ್ ಮರ್ತರು ಕೂಡ ಹಿ ವಾಸ್ ವೆರಿ ಸಪೋರ್ಟಿವ್ ಆನ್ ದ ಸೆಟ್ಸ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದರ್ಶನ್ ಸರ್. ಇವತ್ತಿನ ಸಿಚುವೇಶನ್ ಬೇಸಿಕಲಿ ಇಟ್ಸ್ ಅ ಫಾಸ್ಟ್ ಸಾಂಗ್ ಸೀಕ್ವೆನ್ಸ್, ಡುವೆಟ್ ಸಾಂಗ್ ಅಗೇನ್. ನಾನು ರಾಧಾ ಕಾಸ್ಟ್ಯೂಮಲ್ಲಿ ನೋಡ್ತಾ ಇದ್ದೀರಾ, ಮತ್ತು ದರ್ಶನ್ ಸರ್ ಅವರು ಇದರಲ್ಲಿ ಕೃಷ್ಣ ಆಗಿರ್ತಾರೆ. ಸೊ ಇಟ್ಸ್ ಸಾಂಗ್ ಫಾಸ್ಟ್ ಸಾಂಗ್ ಸೀಕ್ವೆನ್ಸ್. ಥ್ಯಾಂಕ್ ಯು.